ನೋಡಿ ಕೋರ್ಟ್ ಏನು ತೀರ್ಮಾನ ಕೊಟ್ಟಿದೆ ಅದಕ್ಕೆ ಗೌರವ ಕೊಡ್ತೀವಿ ಅದರ ಬಗ್ಗೆ ಎರಡು ಮಾತಿಲ್ಲ ಆದರೆ ಕೋರ್ಟ್ ತೀರ್ಮಾನ ಯಾರೊಬ್ಬ ವೈಯಕ್ತಿಕ ಹಕ್ಕನ ತಡೆಯುವಂತದ್ದು ಆಗಬಾರದು ಇಲ್ಲಿ ಕೋರ್ಟ್ ಯಾರು ಹಿಜಾಬ್ ಹಾಕಬಾರದು ಅಂತ ಏನು ಹೇಳಿಲ್ಲ ಹಿಜಾಬ್ ನಿಮ್ಮ ನಿರ್ಬಂಧ ಇಲ್ಲ ಅನ್ನೋ ತರ ಧರ್ಮದಲ್ಲಿ ಅದೊಂದು ಇರಲೇಬೇಕು ಅನ್ನೋ ಒಂದು ಇದಲ್ಲ ಅಂತ ಹೇಳ್ತ ಅಷ್ಟೇ ಹೊರತು ಹಾಕಬೇಡಿ ಅಂತ ಏನು ಹೇಳ್ತಾ ಇಲ್ಲ ಈಗ ಇದನ್ನ ಇಟ್ಕೊಂಡು ಈಗ ಮುಂದೆ ನಾವು ನೀವು ಮಾತಾಡೋದಲ್ಲ ಇದು ಪ್ರಾಕ್ಟಿಕಲ್ ಆಗಿ ಹೇಗೆ ತರಬೇಕು ಅನ್ನೋದನ್ನ ನೋಡಬೇಕು ಅಲ್ಲ ಶಾಲೆ ನೋ ನೋ ಸಿ ಶಾಲೆಯಲ್ಲಿ ಸರ್ಕಾರ ಹೇಳೋದೇ ಫಾಲೋ ಮಾಡಬೇಕಾಗಿರೋದು ಈಗ ಶಾಲೆ ಸರ್ಕಾರ ಈಗ ದೊಡ್ಡ ಮನ್ಸ್ ಮಾಡಿ ಎಲ್ಲಿ ಯಾರಿಗೆ ಎನಿವೇ ಕೋಟ್ ಏನು ಹಾಕಬೇಡ ಹಾಕಬೇಡಿ ಅಂತ ಏನು ಹೇಳಿಲ್ವಲ್ಲ ಯಾರು ಬೇಕು ಹಾಕೊಳ್ಳಿ ಇಲ್ಲಿ ಬೇಡದೆ ಇರೋರು ಹಾಕಬೇಡಿ ಅಂತ ಹೇಳಿದ್ರೆ ಯಥಾಸ್ಥಿತಿ ಹೇಗಿತ್ತು ಹಾಗೆ ಇರ್ತದೆ ಮೊದಲು ಕೂಡ ಎಲ್ಲರೂ ಆಗ್ತಾ ಇರಲಿಲ್ಲ ಕೆಲವರು ಮಾತ್ರ ಹಾಕಿ ಬರ್ತಾ ಇದ್ರು ಕೆಲವರು ಆಗ್ತಾ ಇರಲಿಲ್ಲ ಅದೇ ತರ ಮಾಡಬಹುದಲ್ಲ ಈಗಲೂ ಕೂಡ ನೀವು ಬೇಕಿರೋರು ಹಾಕೊಳ್ಳಿ ಇಲ್ಲದೆ ಇರೋರು ಬೇಡ ಇದು ಇದರ ಬಗ್ಗೆ ಆಗ ಯಾರದು ತಕರಾರು ಇರಲಿಲ್ಲ ಯಾವಾಗ ಕೆಲವರು ಕೋರ್ಟ್ ಹೋದರು ಆಯ್ತಿಗೆ ಕೋರ್ಟ್ ತೀರ್ಮಾನ ಕೊಟ್ಟ ಮೇಲೆ ಈಗಲೂ ತಕರಾರು ಮಾಡಬೇಕಾಗಿಲ್ಲ ನಮಗೆ ಸಮಾಧಾನ ಬೇಕು ಶಾಂತಿಯುತವಾಗಿ ಇರಬೇಕು ಈಗಲೂ ಸರ್ಕಾರ ಹೇಳಬಹುದು ಆಯ್ತು ಬಿಡಪ್ಪ ಕೋರ್ಟ್ ಏನು ಹೇಳಿದೆ ಹೇಳಿದಾರೆ ಕೋರ್ಟ್ ಪ್ರಕಾರ ಈಗ ನೀವು ಯಾರೋ ಹಾಕೊಳ್ಳೋರು ಹಾಕೊಳ್ಳಿ ಹಾಕೊಳ್ಳದೆ ಇರೋರು ಹಾಕೊಳ್ಳೋದು ಬೇಡ ಅಂದ್ರೆ ಮುಗ್ದೋಯ್ತಲ್ಲ ಯೂನಿಫಾರ್ಮ್ ಎಲ್ಲಿದೆ ಅಲ್ಲಿ ಯೂನಿಫಾರ್ಮ್ ಹಾಕಿ ನಮಗೆ ಯೂನಿಫಾರ್ಮ್ ಹಾಕಕ್ಕೆ ಯಾರು ಹಾಕಲ್ಲ ಅಂತ ಹೇಳ್ತಾ ಇಲ್ಲ ತಲೆ ಕವರ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇರೋದು ಅಷ್ಟೇ ತಾನೆ ಯೂನಿಫಾರ್ಮ್ ಹಾಕಲ್ಲ ಅಂತ ಯಾರು ಹೇಳಿದ್ದಾರೆ ಈಗ ಎದೆ ಮೇಲೆ ಹಾಕೊಳ್ತಾರೆ ಹೆಣ್ಮಕ್ಳು ಇಲ್ಲ ತಲೆ ಮೇಲೆ ಹಾಕೊಳ್ತಾರೆ ಅಷ್ಟೇ ನೀವು ಕಾಯ್ತಾ ಇರೋದೇ ಗೊಂದಲಕ್ಕೆ ತಾನೆ ಏನ್ ಗೊಂದಲ ಏನು ಹೇಳಿದೀನಿ ಏನ್ ಗೊಂದಲ ಹೇಳಿದೀನಿ ಏನು ಸಿ ಹೈಕೋರ್ಟ್ ತೀರ್ಮಾನ ನಾವು ಗೌರವಿಸಲೇಬೇಕು ಆದರೆ ನೋಡಿ ಇದರಲ್ಲಿ ಸಂವಿಧಾನ ನಮಗೊಂದು ಹಕ್ಕು ಕೊಡುತ್ತೆ ಶರಿಯಾ ಕಾನೂನು ಅಂತ ಇದೆ ಇದನ್ನೆಲ್ಲ ಇವರು ಕೋರ್ಟಲ್ಲಿ ಚರ್ಚೆ ಮಾಡಬೇಕಿತ್ತು ಶರಿಯಾ ಕಾನೂನು ಬಗ್ಗೆ ಕೂಡ ನಮ್ಮ ಈಗ ಒಂದೊಂದು ಧರ್ಮದಲ್ಲಿ ಒಂದೊಂದು ಆಚರಣೆ ವಿಚಾರಗಳು ಇರುತ್ತೆ ಅವುಗಳ ಬಗ್ಗೆ ಕೂಡ ಇವರು ಚರ್ಚೆ ಆಗಬೇಕಾಗಿರೋದು ಇತ್ತು ಅದು ಆಗಿಲ್ಲ ಈಗ ಕೋರ್ಟ್ ತೀರ್ಮಾನ ಕೊಟ್ಟಿದ್ದು ನಾವು ಕೋರ್ಟಿನ ತೀರ್ಮಾನಕ್ಕೆ ನಾವು ಯಾರು ಏನು ಹೇಳೋಂಗಿಲ್ಲ ಬಟ್ ಈಗ ಇದು ನಾನು ಹೇಳಿದ್ದೇನೆ ಅಂದರೆ ಕೋರ್ಟ್ ಏನು ಹೇಳಿದೆ ನೀವು ಇದು ರಿಲಿಜಿಯಸ್ ಪ್ರಾಕ್ಟೀಸ್ ಅಲ್ಲ ಅನ್ನೋ ಇದೆ ಅನ್ನೋದನ್ನು ಮಾತ್ರ ಹೇಳಿದ್ದಾರೆ ಎಲ್ಲಿ ಯೂನಿಫಾರ್ಮ್ ಇದೆ ಅಲ್ಲಿ ಯೂನಿಫಾರ್ಮ್ ಮಾಡಿ ಯೂನಿಫಾರ್ಮ್ ಮಾಡ್ತಾ ಇದ್ದಾರಲ್ಲ ಯಾರು ಇಲ್ಲ ಅಂತ ಹೇಳಿದ್ದಾರೆ ಆ ಥರ ಏನು ಕೋರ್ಟ್ ಹೇಳಿಲ್ವಲ್ಲ ಹಿಜಾಬ್ ಹಾಕೊಂಡು ಬರಬಾರ್ದು ಅಂತ ಏನು ಕೋರ್ಟ್ ಹೇಳಿಲ್ಲ ಸಿ ನೋಡಿ ಅದಕ್ಕೆ ನಾನು ಹೇಳಿದ್ದು ಈಗ ಸರ್ಕಾರ ಈಗ ಕೋರ್ಟ್ ತೀರ್ಮಾನ ಆಯ್ತು ಈಗ ಸರ್ಕಾರ ದೊಡ್ಡ ಮನ್ಸು ಮಾಡಿಬಿಟ್ಟು ಆಯ್ತಪ್ಪ ಹೇಗಿದೆ ಆಗಿರೋಣ ಎಲ್ಲರೂ ಇದಾಗೋಣ ಅಂದರೆ ಮುಗ್ದೋಯ್ತಲ್ಲ ಈ ಸಬ್ಜೆಕ್ಟು ಮುಗಿಸ್ಬೇಕು ತಾನೆ ನಮಗೇನಾದರೂ ಒಂದು ವಿಚಾರ ಬಂದಾಗ ಅದನ್ನು ದೊಡ್ಡದು ಮಾಡೋದಕ್ಕಿಂತ ಅದನ್ನು ಮುಗಿಸೋ ಪ್ರಯತ್ನ ಮಾಡೋಣ ಲೆಟ್ ಇಸ್ ಫಿನಿಶ್ ಇಟ್ ಇದರಿಂದ ದೇಶಕ್ಕಾಗಲಿ ಜನರಿಗಾಗಲಿ ಯಾರಿಗೆ ಸಮಸ್ಯೆ ಇದೆ ತಲೆಗೆ ಬಟ್ಟೆ ಹಾಕೋದ್ರಿಂದ ಯಾರಿಗೆ ಸಮಸ್ಯೆ ಇದೆಪ್ಪ ಕೋರ್ಟ್ ತೀರ್ಮಾನ ನೋಡಪ್ಪ ಕೋರ್ಟ್ ತೀರ್ಮಾನ ನಾವು ಫಾಲೋ ಮಾಡಲೇಬೇಕು ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದ್ದೀವಿ ಸುಪ್ರೀಂ ಕೋರ್ಟಲ್ಲಿ ಏನು ತೀರ್ಮಾನ ಬರುತ್ತೆ ನೋಡೋಣ ನಾವು ಬರುತ್ತೆ ಬರಲಿ ಹೈಕೋರ್ಟ್ ಆದೇಶವನ್ನು ಯಾರೂ ಇದು ಮಾಡುವಂಥದ್ದಿಲ್ಲ ಅದನ್ನು ಫಾಲೋ 100% ಫಾಲೋ ಮಾಡಲೇಬೇಕು ನಾವು ತಪ್ಪಿಸ್ಕೊಂಡ್ರು ಅಂತಲ್ಲ ನೋಡಿ ಕೆಲವು ನಮ್ಮ ಧರ್ಮದಲ್ಲಿರುವಂಥ ಕೆಲವು ಪ್ರಾಕ್ಟೀಸಸ್ಸನ್ನು ನೀವು ಬೇಡ ಮಾಡಬೇಡಿ ಅಂದಾಗ ಅದು ಅವ್ರ ಮನೆ ಅವರ ಒಂದು ಸಂಸ್ಕೃತಿಯಲ್ಲಿ ಹೇಗಿರುತ್ತೆ ಅದನ್ನು ಅವ್ರು ಫಾಲೋ ಮಾಡ್ತಾರೆ ಅವರಿಗೆ ಅದಕ್ಕೆ ಅಧಿಕಾರ ಇದೆ ಆ ಅಧಿಕಾರ ಕೇಳೋಕ್ಕೆ ನಾನು ನೀವು ಯಾರು ನಾನು ಹಾಕಲ್ಲ ಇನ್ನೊಬ್ರು ಹಾಕ್ತಾರೆ ನಾನು ಅದನ್ನು ನಾನು ಅವ್ರಿಗೆ ಹಾಕಬೇಡಿ ಅಂತ ಹೇಳಿದರೆ ಅದೇನಾಗಿ ತಪ್ಪಾಗ್ತದಲ್ಲ ಅದು ಅವ್ರ ರೈಟ್ ಅದು ಸೊ ನಾವಿಲ್ಲಿ ಬೇಡ ಇದು ನೋಡಿ ನೋಡಿ ಇವು
ಮಕ್ಕಳು ವಿದ್ಯಾವಂತರಾಗಬೇಕು. ಈ ಮಕ್ಕಳೆಲ್ಲ ಈ ದೇಶದ ಆಸ್ತಿ, ಅವ್ರ ತಂದೆ ತಾಯಿ ಮಾತ್ರ ಆಸ್ತಿ, ಆ ಧರ್ಮದ ಆಸ್ತಿ ಅಲ್ಲ, ಇವರು ಇಡೀ ದೇಶದ ಆಸ್ತಿ ಮಕ್ಕಳು. ಅವರು ವಿದ್ಯಾವಂತರಾದರೆ ನಾಳೆ ದೇಶಕ್ಕೆ ಒಳ್ಳೇದಾಗುತ್ತೆ. ದೇಶ ಕಟ್ತೀವ ನಾವಿಲ್ಲ, ಒಂದೊಂದು ಇದು ಮಾಡಕ್ಕೆ ಹೋಗ್ತೀವ ನಾವು, ಏನು ಮಾಡಕ್ಕೆ ಹೊರಟಿದ್ದೀವಿ? ಅಲ್ಲ ಮಕ್ಕಳು ನೋಡಿ, ಆದೇಶ ಪಾಲನೆ ಮಾಡಲೇಬೇಕು, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅವಕಾಶ ಏನು ಎಕ್ಸಾಮು ಇನ್ನೊಂದನ್ನು ಸುಮ್ಮನೆ ನೀವು ಇದರ ಹೆಸರಲ್ಲಿ ಕಳ್ಕೊಬೇಡಿ. ಒಂದು ವರ್ಷ ಅದನ್ನು ಯಾವ ಥರ ಅಲ್ಲಿರೋ ಶಾಲೆ ನಡೆಸೋವಂಥವ್ರು ಸ್ವಲ್ಪ ನೋಡ್ಕೊಂಡು ಅವಕಾಶ ಮಾಡಿಕೊಡ್ಬೇಕು ಹೆಣ್ಮಕ್ಳಿಗೆ ಅಂತ ನಾನು ಅವ್ರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಯಾಕೆಂದರೆ ಈ ಸಂದರ್ಭದಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಹಾಳಾಗಬಾರ್ದು. ವಿದ್ಯಾವಂತರಾದರೆ ಈ ದೇಶದಲ್ಲಿ ಇರೋವಂಥ ಎಲ್ಲರೂ ವಿದ್ಯಾವಂತರಾದರೆ ನಾವು ಈ ಥರ ಸಮಸ್ಯೆಗೆ ಬರಲ್ಲ. ನಾವು ನಮಗೆ ವಿದ್ಯಾಭ್ಯಾಸ ಇಲ್ಲದೆ ಕೊರತೆ ಇರೋದ್ರಲ್ಲೇ ನಾವು ಈ ಸಮಸ್ಯೆಗಳನ್ನ ಎದುರಿಸ್ತಾ ಇರೋದು. ಯಾರ್ಯಾರು ಏನೇನು ಮಾಡ್ತಾರೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ, ಯಾವ ಥರ ರಾಜಕೀಯ ತಗೊಂಡೋಗ್ತಾರೆ ಅನ್ನೋದು. ವಿದ್ಯಾವಂತರಾಗ್ಬಿಟ್ರೆ ಎಲ್ಲರಿಗೂ ಎಲ್ಲ ಅರ್ಥ ಆಗ್ತದೆ.